ಸಿಡಿ ಪ್ರಕರಣ ಗೋಕಾಕ್ ಸಾಹುಕರ್ಗೆ ಅಮಿತ್ ಶಾ ದೆಹಲಿಗೆ ಬುಲಾವ್. ಹೌದು, ಕಳೆದ ಎರಡು ಮೂರು ದಿನಗಳಿಂದ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಟ್ವಿಸ್ಟ್ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲೆ ಸೃಷ್ಟಿಯಾಗುತ್ತಿದೆ. ಡಿಕೆಶಿ ನನ್ನ ವೈಯಕ್ತಿಕ ಜೀವನ ಹಾಳು ಮಾಡುತ್ತಿದ್ದಾನೆ, ಆತನನ್ನ ಜೈಲಿಗೆ ಕಳಿಸುವವರೆಗೆ ನಾನು ಬಿಡೋದಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಶಪಥ ಮಾಡಿದ್ದಾರೆ. ಈ ಮಧ್ಯೆ ಗೋಕಾಕ್ ಸಾಹುಕರ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಸಿಡಿ ಕೇಸನ್ನು ಸಿಬಿಐಗೆ ವಹಿಸುವಂತೆ ಸರ್ಕಾರಕ್ಕೆ ಒತ್ತಡ ಹೇರುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಈ ಎಲ್ಲ ಬೆಳವಣಿಗೆಯ ನಡುವೆಯೇ ಇದೀಗ ರಮೇಶ್ ಜಾರಕಿಹೊಳಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಈ ಕುರಿತು ನಾಳೆ ಸಂಜೆ ಅಮಿತ್ ಶಾ ಅವರೊಂದಿಗೆ ಚರ್ಚೆಗೆ ಸಮಯ ನಿಗದಿಪಡಿಸಲಾಗಿದೆ. ಇಂದು ಸಂಜೆ ಬೆಂಗಳೂರಿನಿಂದ ದೆಹಲಿಗೆ ತೆರಳಲಿರುವ ರಮೇಶ್ ಜಾರಕಿಹೊಳಿ ನಾಳೆ ಸಂಜೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಸಿಡಿ ವಿಚಾರ ಚರ್ಚೆ ಮಾಡಲಿದ್ದಾರೆ ಎನ್ನಲಾಗಿದೆ. ದಾಖಲೆ ಸಮೇತ ಅಮಿತ್ ಶಾ ಅವರ ಮುಂದೆ ವಿವರಿಸಲಿರುವ ರಮೇಶ್ ಜಾರಕಿಹೊಳಿ ಶತಾಯಗತಾಯ ತಮ್ಮ ಸಿಡಿ ಕೇಸ್ ಷಡ್ಯಂತ್ರದಿಂದ ಕೂಡಿದೆ, ಹೀಗಾಗಿ ಸಿಬಿಐಗೆ ನೀಡುವಂತೆ ಶಾ ಅವರಿಗೆ ಮನವಿ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಹೇಳಕ್ ಬರುದಿಲ್ಲ, ಕೆಲವು ಐಎಎಸ್ ಅಧಿಕಾರಿ ಸತ್ತಿದ್ದಾನೆ, ಒಬ್ಬ ಅಧಿಕಾರಿ ಜೀವಂತನ, ಆ ಸಿ ಡಿ ಹಗನ ಸಿಕ್ಕು ಒದ್ದಾಡ್ತಾರೆ. ಇದೊಂದು ಇಡೀ ಸಿ ಡಿ ಹಗನ 2000 ನಡೆದಿದೆ ನಿರಂತರವಾಗಿ 2000 ಇದೇನು ಭಾಗ್ಯಲಕ್ಷ್ಮಿ ಶುಗರ್ ಪಕ್ಕ ನಾಮಕರಣ ಆಯ್ತಲ್ಲ ಭಾಗ್ಯಲಕ್ಷ್ಮಿ ವಿಲಾಸ್, ಅಲ್ಲಿಂದ ಇಲ್ಲಿವರೆಗೆ ಒಂದು ಟೀಮ್ ಮಾಡ್ಕೊಂಡು ಎಲ್ಲರೂ ಅಧಿಕಾರಿಗಳು ರಾಜಕಾರಣ ಬ್ಲ್ಯಾಕ್ಮೇಲ್ ಮಾಡಿ ಒಂದು ಸಿ ಡಿ ಮುಖಾಂತರ ಅವ್ರನ್ನ ಛೇದ ಮಾಡಿ ಅವ್ರು ಕೈ ಹಿಡ್ಕೊಂಡು ಒಂದು ರಾಜಕಾರಣ ಮಾಡ್ತಾರೆ. ಮತ್ತು ಸಿ ಡಿನ ಬಿಡುಗಡೆ ಪೂರ್ವದಲ್ಲಿ ಸಿ ಡಿ ಒಂದು ನನಗೆ ಸಿ ಡಿ ಬಿಡೋದು 3 ಮೊದಲು ಗೊತ್ತಿತ್ತು. ಆದರೆ ಅವ್ರು ಏನು ಕಂಡೀಷನ್ ಹಾಕಿದ್ರು, ನೀವು ಮಂತ್ರಿ ಮುಂದುವರ್ರಿ, ನಾವು ಹೇಳ್ದಂಗೆ ಕೇಳಬೇಕು, ಎಲ್ಲ ಟೆಂಡರ್ಗಳು ಎಲ್ಲ ಹಣಕಾಸಿನವರು ನಾವು ನೋಡಾರ ಕಂಡೀಷನ್ ಹಾಕಿದ್ರು. ಅವ್ರಿ ಡಿ ಕೆ ಶಿವಕುಮಾರ್ ಅಂಡ್ ಕಂಪನಿ, ನಾನು ಅದಕ್ಕೆ ಒಪ್ಪಲಿಲ್ಲ. ಸಿ ಡಿ ಬರಲಿ, ನಾನು ರಾಜಕಾರಣ ನಿವರ್ತಕ್ಕಂಕರೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡೋದು ತೈಸಿ ನಾನು ಇದನ್ನು ನಾ ಸಿ ಡಿ ಫೇಸ್ ಮಾಡಿದೆ. ಅಕಸ್ಮಾತ್ ಒಪ್ಪಿದ್ದೆ ಅಂದರೆ ನಾ ಸಿ ಡಿ ಹೊರಗೆ ಬರ್ತಿರಕ್ಕಿಲ್ಲ. ನಂದು ಎಲ್ಲ ಇದು ಇಲಾಖೆ ನೀರಾವರಿ ಇಲಾಖೆ ಪೂರ್ವ ಪ್ರಮಾಣ ನಿಯಂತ್ರಣ ಮಾಡಿದ್ರು, ಅವರು ಅದಕ್ಕೆ ಒಪ್ಪಲಿಲ್ಲ, ಬ್ಲ್ಯಾಕ್ಮೇಲ್ ಒಪ್ಪಲಿಲ್ಲ. ರಾಜ್ಯ ಸರ್ಕಾರಕ್ಕೆ ನಾನು ಹಾನಿ ಮಾಡಲಿಲ್ಲ, ನನ್ನ ವ್ಯಕ್ತಿತ್ವ ಹಾಳಾಗಲಿ, ರಾಜಕಾರಣ ಹಾಳಾಗಲಿ, ನಾ ಇವ್ರು ಈಲ್ಡ್ ಆಗಿಬಿಡ್ದು ಅವತ್ತು ಧೈರ್ಯ ಮಾಡಿ ಅದು ಬಾಲಚಂದ್ರ ಜಾರಕಿಹೊಳಿ ಮುಖಾಂತರ ಎಕ್ಸ್ ಎಮ್ ಎಲ್ ನಾಗರಾಜ್ ಮುಖಾಂತರ ಅವರು ಎಲ್ಲ ಹೇಳ್ಕೊಳ್ಳೋದು. ಇದು ಸಾಕ್ಷಿ ಸಮೇತ ಎಕ್ಸ್ ಎಮ್ ಎಲ್ ನಾಗರಾಜ್ ಬಾಲಚಂದ್ರ ಜಾರಕಿಹೊಳಿ ಮುಖಾಂತರ ಅದು ಹ್ಯಾಂಡಲ್ ನಡೆದು, ನಾವು ಒಪ್ಪಲಿಲ್ಲ ಆ ಸಿ ಡಿ ಬರಲಿ, ನನ್ನ ಜೀವನ ಹಾಳಾಗಲಿಕ್ಕೆ ನಾವು ಒಪ್ಪೋದಿಲ್ಲ. ಮತ್ತು ಇದೇ ಗ್ರಾಮೀಣ ಶಾಸಕಿ ನಮ್ಮ ಭೀಮಗೌಡ ಪಾಟೀಲ್ ಮತ್ತು ನಮ್ಮ ಮುನ್ನ ದೇಶ ಕರೆದು ಅವರು ಸ್ವೀಕರಿಸಿದೆ, ನೀವು ಒಪ್ಕೊಳ್ರಿ ನಾನು ಸರಿಪಡಿಸಿದ ಅವ್ರನ್ನ ಸ್ವೀಕರಿಸಿದೆ. ಈ ಸಾಕ್ಷಿ ಸಮೇತ ಹೇಳ್ತೀನಿ, ಅದಕ್ಕೆ ಡಿ ಕೆ ಶಿವಕುಮಾರ್ನ ಸಿ ಬಿ ಐ ಅವರು ಬಂಧಿಸಬೇಕು. ಮತ್ತು ಸಿ ಡಿ ಹಗರಣ ಇದ್ದಂಥ ಎಲ್ಲ ಆ ಹೆಣ್ಣುಮಗಳು ಇಬ್ಬರು ಇವರು ಹುಡುಗರು ಮತ್ತು ಶಿವಕುಮಾರ್ ಅಂತ ಗ್ರಾನೈಟ್ ಓನರ್ ಕನಕಪುರ ಓನರ್ ಅವನ ಡ್ರೈವರ್ ಪರಶು ಮೂರ್ತಿ ಮಂಡ್ಯ ಮೂಲದ ಇಬ್ಬರು ಜನರನ್ನು ಅರೆಸ್ಟ್ ಮಾಡಬೇಕು. ಇನ್ನೂ ಅನೇಕ ವಿಷಯ ಹೇಳೋದು ಸಾಕಿಟ್ಟಿಗೆ ಸಿ ಡಿಯಲ್ಲಿ ಭಾಳಷ್ಟು ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಸಿ ಡಿ ಹಗರಣವನ್ನು ಸಿ ಬಿ ಐ ಕೊಡಬೇಕು ಮತ್ತು ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಇ ಡಿ ಮತ್ತು ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಕಳೆದ 5,000 ಕೋಟಿಯನ್ನು ಬ್ಲ್ಯಾಕ್ ಮನಿ ವೈಟ್ ಮಾಡಿದ್ದಾರೆ, ಬ್ಯಾಂಕ್ ಹಣವನ್ನು ಡೈವರ್ಟ್ ಮಾಡಿದ್ದಾರೆ, ಅವೆಲ್ಲ ಇನ್ಕ್ವೈರಿ ಬೇಕಂತ ಒತ್ತಾಯ ಮಾಡ್ತೀನಿ. ಅದು ಆ ಡಾಕ್ಯುಮೆಂಟ್ಸು ನನ್ನ ಅದು ಹೇಳುದು ಒಂದು, ನಾನು ಶಿವಕುಮಾರ್ ನಾನು ಸಹಕಾರ ಸಚಿವ ಇದ್ದಾಗ ಶಾಂತಿನ ಕೋಪರೇಟಿವ್ ಸೊಸೈಟಿ 10,000 ಕೋಟಿ ವ್ಯವಹಾರ, ಅದು 10,000 ಕೋಟಿ 60 ಎಕರೆ ಹಾರ್ಟ್ ಆಫ್ ಸಿಟಿ ಬೆಂಗಳೂರು ಇದ್ದಂಥ ಸಿಟಿ. ಆ ಕೋಪರೇಟಿವ್ ಮಿನಿಸ್ಟರ್ ಇದ್ದಾಗ ನನಗೆ ಫೈಲ್ ಕ್ಲಿಯರ್ ಮಾಡಿದ ಗಂಟು ಬಿದ್ದ, ನಾನು ಮಾಡಲಿಲ್ಲ. ಅಲ್ಲಿಂದ ವೈಮಾನ ಚಾಲು ಆಯ್ತು ನಮ್ಮದು. ನಾನು ಸಹಕಾರ ಸಚಿವ ಇದ್ದಾಗ ಶಾಂತಿ ಕೋಪರೇಟಿವ್ ಸೊಸೈಟಿ ಬೆಂಗಳೂರು ಅದು ಅಂದಾಜು 10,000 ಕೋಟಿ ಆಗೈತೆ. ಅದು ಆ ಫೈಲ್ ಕ್ಲಿಯರ್ ಮಾಡೋದು ನಂಗೆ ಗಂಟು ಬಿದ್ದರು, ನಾ ಫೈಲ್ ಕ್ಲಿಯರ್ ಮಾಡಲಿಲ್ಲ. ಅಧಿಕಾರಿಗಳಿಗೆ ಮೀಟಿಂಗ್ ಕರೆದಿ ನಾನು, ಅಧಿಕಾರಿಗಳು ಹೇಳು ಸರ್ ಇದು ಭಾಳ ಡೇಂಜರ್ ಅದೇ, ಅದ್ರ ಕೈ ಹಚ್ಚಬೇಡಂದಾಗ ಅದು ಏನು ಮಾಡಿದೆ ಅನುಮೋದನ ಮಾಡಿದೆ, ನಾನು ಡಿಪಾರ್ಟ್ಮೆಂಟ್ ಕಳಿಸಿದೆ. ಅಲ್ಲಿಂದ ನಂದು ವೈಮಾನ ಚಾಲು ಹೋಯ್ತು. ಇನ್ನೊಂದು ಗ್ರಾಮೀಣ ಶಾಸಕಿ ಪಟ್ರಿಗೆ ಹೋಗಿ ಊರನ್ನ ಎಲ್ಲ ಹಾಳು ಮಾಡಲು, ಮುಂದೆ ಕಾಂಗ್ರೆಸ್ ಪಕ್ಷ ಹಾಳಾಗ ಕಾರಣ ಡಿ ಕೆ ಶಿವಕುಮಾರ್ ಕಂಪ್ನಿ ವಿಷಯ ಕಣ್ಣೆ ಅಂತ ಸಂದರ್ಭ ಹೇಳ್ತೀನಿ.